ಅವರು ಎಲ್ಲ ಮರೆತು, ಭಿನ್ನಾಭಿಪ್ರಾಯ ಮರೆತು ಎಲ್ಲರ ಜೊತೆ ಇದ್ದಾರೆ ಅಂತ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಮಂಡ್ಯ ವಿವಿ ಆವರಣದಲ್ಲಿ ನಡೆದ ಸಮಾವೇಶದಲ್ಲಿ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿ, ತಂದೆ ತಾಯಿಯ ಆಶೀರ್ವಾದ ಪಡೆದು 11:05ಕ್ಕೆ ನಾಮಪತ್ರ ಸಲ್ಲಿಸಿದ್ದಾರೆ. ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಕುಮಾರಣ್ಣ ಸ್ಪರ್ಧೆ ಮಾಡಿದ್ದಾರೆ. 2 ಬಾರಿ ಕುಮಾರಣ್ಣ ಸಿಎಂ ಆಗೋದಕ್ಕೆ ಎಲ್ಲ ಜನರೇ ಕಾರಣ. ಜೆಡಿಎಸ್ ಪಕ್ಷವನ್ನು ನಿರಂತರವಾಗಿ ಬೆಂಬಲಿಸಿದ್ದೀರಿ, ನಿಮ್ಮ ಋಣ ಮರೆಯುವುದಕ್ಕೆ ಸಾಧ್ಯವಿಲ್ಲ. ನಿಮ್ಮ ಜೊತೆ ನಮ್ಮ ಕುಟುಂಬ ಸೇವೆ ಮಾಡೋದಕ್ಕೆ ಸದಾ ಇರುತ್ತೆ. ಎರಡೂ ಪಕ್ಷದ ಕಾರ್ಯಕರ್ತರು ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾರೆ. ಕುಮಾರಣ್ಣ ಅವರು ಎಲ್ಲವನ್ನ ಮರೆತು, ಭಿನ್ನಾಭಿಪ್ರಾಯ ಮರೆತು ಎಲ್ಲರ ಜೊತೆ ಇದ್ದಾರೆ. ನಿಮ್ಮ ಮನಸ್ಸಿನಲ್ಲಿ ಒಂದು ಸ್ಥಾನವನ್ನ ನಮಗೆ ಕೊಟ್ಟಿದ್ದೀರಿ. ಎರಡೂ ಪಕ್ಷದ ನಾಯಕರು ಉಪಸ್ಥಿತಿ ಇದ್ದಾರೆ. ಎನ್ಡಿಎ ಮೈತ್ರಿ ಕೂಟವಾಗಿದೆ. ಎಲ್ಲರೂ ಪರಸ್ಪರ ಹೊಂದಾಣಿಕೆಯಾಗಿರುವುದು ಸಂತೋಷ. ದೇಶದ ಭವಿಷ್ಯ ರೂಪಿಸಲು ಪ್ರಜಾಪ್ರಭುತ್ವದ ಮತ ನೀಡುವ ಹಕ್ಕು ನಿಮ್ಮದಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ವಿಶ್ವ ನಾಯಕರಾಗಿದ್ದಾರೆ. ವಿದೇಶದ ನಾಯಕರು ಬಿರುದು ಕೊಟ್ಟಿದ್ದಾರೆ. ದೇಶದ ರಕ್ಷಣೆ ಅಭಿವೃದ್ಧಿಗೆ ನಿರಂತರವಾಗಿ ಶ್ರಮ ಪಟ್ಟಿದ್ದಾರೆ. ದೇವೇಗೌಡರು ನರೇಂದ್ರ ಮೋದಿ ಅವರನ್ನ ಮತ್ತೆ ಪ್ರಧಾನಿ ಮಾಡಲು ಸಂದೇಶ ಕೊಟ್ಟಿದ್ದಾರೆ. 28 ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿ ಗೆಲ್ಲಬೇಕು. ಕಾರ್ಯಕರ್ತರು ಯಾವುದೇ ವ್ಯತ್ಯಾಸ ಇಲ್ಲದೆ ಜೊತೆಗೂಡಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅಂತ ಕರೆ ನೀಡಿದ್ರು. ಈ ನಾಡಿನ ರೈತ ಕಣ್ಮಣಿ ರೈತರಿಗೋಸ್ಕರ ಪ್ರತಿ ಕ್ಷಣ ಅವರ ಹೃದಯ ಮಿಡಿತಕ್ಕಂತ ಈ ರಾಜ್ಯದಲ್ಲಿ 2 ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ವಿಶೇಷವಾಗಿ ನಮ್ಮ ರೈತ ಸಮುದಾಯದ ತಂದೆ ತಾಯಂದ್ರ ಪರವಾಗಿ ಅತ್ಯಂತ ಪ್ರಾಮಾಣಿಕತೆಯಿಂದ ಬದ್ಧತೆಯಿಂದ ನಿಷ್ಠೆಯಿಂದ ಕಳೆದ 25-30 ವರ್ಷದಿಂದ ಅವರ ಸುದೀರ್ಘವಾದಂಥ ರಾಜಕಾರಣದ ಬದುಕಿನ ಉದ್ದಗಲಕ್ಕೂ ಕೂಡ 6.5 ಕೋಟಿ ಕನ್ನಡಿಗರ ಒಂದು ಸೇವೆ ಮಾಡುವ ಮೂಲಕ ಅತ್ಯಂತ ಸರಳ ಸಜ್ಜನಿಕೆಯ ಒಂದು ವ್ಯಕ್ತಿಯ ವ್ಯಕ್ತಿತ್ವ ಹೊಂದಿರತಕ್ಕಂಥ ಹೃದಯವಂತ ಅಂತಕ್ಕಂಥ ಒಂದು ಬಿರುದನ್ನು ತಾವೆಲ್ಲ ಏನು ಕೊಟ್ಟಿದ್ದೀರಿ ಮಾಜಿ ಮುಖ್ಯಮಂತ್ರಿಗಳು, ಪೂಜ್ಯ ತಂದೆಯವರಾಗಿರ್ತಕ್ಕಂಥ ಮಾನ್ಯ ಕುಮಾರಣ್ಣ ಅವರ ನಾಮಪತ್ರ ಸಲ್ಲಿಕೆ ಈಗಾಗಲೇ ಕಾಳಿಕಾಂಬ ದೇಗುಲಕ್ಕೆ ಭೇಟಿ ಕೊಟ್ಟು, ಅರ್ಕೇಶ್ವರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು, ಅದಕ್ಕಿಂತ ಮುಂಚಿತವಾಗಿ ಪಕ್ಷದ ವರಿಷ್ಠರು, ರಾಷ್ಟ್ರಾಧ್ಯಕ್ಷರು, ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರು ಸಾಹೇಬರು ಹಾಗೂ ನಮ್ಮ ಅಜ್ಜಿಯಾಗಿರ್ತಕ್ಕಂಥ ಚೆನ್ನಮ್ಮನವರ ಮನೆಗೆ ತೆರಳಿ ಬೆಳಗ್ಗೆ ಮುಂಜಾನೆ ತಂದೆ ತಾಯಿಯ ಒಂದು ಆಶೀರ್ವಾದವನ್ನು ಪಡೆದು ಇವತ್ತು ಕುಮಾರಣ್ಣ ಅವರು DC ಕಚೇರಿಗೆ ಹೋಗಿ ಬೆಳಗ್ಗೆ 11:05ಕ್ಕೆ ಇನ್ನೊಬ್ಬರು ರೈತ ನಾಯಕರು ಮಂಡ್ಯ ಜಿಲ್ಲೆಯ KR ಪೇಟೆಯ ಬೂಕನಕೆರೆನಲ್ಲಿ ಜನ್ಮವನ್ನು ತಾಳಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು, ಹಿರಿಯಕರು, ಮುತ್ಸದ್ದಿಗಳು ಆಗಿರ್ತಕ್ಕಂಥ BS ಯಡಿಯೂರಪ್ಪಜಿಯವರು ಕೂಡ ಅವರ ಜೊತೆಯಲ್ಲಿ ಉಪಸ್ಥಿತರಿದ್ದರು. ಮಂಡ್ಯ ಜಿಲ್ಲೆಯ ಎಲ್ಲ ಮತದಾರ ತಂದೆ ತಾಯಂದ್ರಗಳು, ರೈತಾಪಿ ವರ್ಗದ ತಂದೆ ತಾಯಂದ್ರಗಳು, ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಮಹಿಳೆಯರುಗಳಿರ್ಬೋದು, ಯುವ ಸಮುದಾಯದ ಎಲ್ಲ ನನ್ನ ಅಣ್ಣತಮ್ಮಂದರು, ಎಲ್ಲ ನಮ್ಮ ಅಕ್ಕ ತಂಗಿಯರು, ಹಲವಾರು ವರ್ಷಗಳಿಂದ ಜನತಾದಳ ಪಕ್ಷವನ್ನು ತಾವೇನು ನಿರಂತರವಾಗಿ ಬೆಂಬಲಿಸ್ಕೊಂಬಂದಿದ್ದೀರಿ, ನಾವು ನಿಮ್ಮ ಋಣವನ್ನು ಮರಿಲಿಕ್ಕೆ ಸಾಧ್ಯ ಅಲ್ಲ, ನಿಮ್ಮ ಋಣವನ್ನು ತೀರಿಸ್ತಕ್ಕಂಥ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ನಮ್ಮ ಕುಟುಂಬ, ನಮ್ಮ JDS ಪಕ್ಷದ ಎಲ್ಲ ಸದಸ್ಯರುಗಳು ಅತ್ಯಂತ ಪ್ರಾಮಾಣಿಕವಾಗಿ ಅತ್ಯಂತ ಬದ್ಧತೆ ಕಾಳಜಿಯಿಂದ ನಿಮ್ಮ ಜೊತೆಯಲ್ಲಿ ನಿಂತು ಮಾಡ್ತೇವೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಒಬ್ಬ ಪಕ್ಷದ ಯುವ ಕಾರ್ಯಕರ್ತನಾಗಿ ಈ ವೇದಿಕೆ ಮೂಲಕವಾಗಿ ತಮ್ಮೆಲ್ಲರಿಗೂ ತಿಳಿಸ್ಲಿಕ್ಕೆ ಬಯಸ್ತೇನೆ ಅಣ್ಣ.